ಅನಿಕಲ್ ಪಟ್ಟಣದ ನಿವಾಸಿಯಾದ ವಿದ್ಯಾರ್ಥಿ ಗೋಕುಲ್ ಕೃಷ್ಣರವರು ಯುದ್ಧ ಭೂಮಿ ಉಕ್ರೇನ್ ದೇಶದಿಂದ ತಮ್ಮ ತಾಯ್ನಾಡಿಗೆ ಆಗಮಿಸಿದ್ದು, ಇಂದು ಅನಿಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ವಿದ್ಯಾರ್ಥಿ ಗೋಕುಲ್ ಕೃಷ್ಣರವರ ಮನೆಗೆ ತೆರಳಿ ಅಭಿನಂದನೆ ಸಲ್ಲಿಸಿ ವಿದ್ಯಾರ್ಥಿಗೆ ಆತ್ಮಸ್ಥೈರ್ಯ ತುಂಬಿದರು. ಇನ್ನು ಸ್ಥಳದಲ್ಲಿ ಅನಿಕಲ್ ಪುರಸಭೆ ಅಧ್ಯಕ್ಷ ಪದ್ಮನಾಭ್, ಅನಿಕಲ್ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದೊಡ್ಡ ಹಗಡೆ ಹರೀಶ್ ಗೌಡ ಮತ್ತು ಅನಿಕಲ್ ಪುರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ನಮ್ಮ ಆನೇಕಲ್ಲು ಟೌನು ಹುಡುಗ ಉಕ್ರೇನ್ಗೆ MBBS ಮಾಡೋದಕ್ಕೆ ಹೋಗಿದ್ರು. ಅಲ್ಲಿ ಯುದ್ಧ ಮಾಡಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಯುದ್ಧ ಆಯಿತು, ಯುದ್ಧ ಆಗಿದ್ದರಿಂದ ಅಲ್ಲೆಲ್ಲರೂ ಕೂಡ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಭಾರತೀಯ ಜನರೆಲ್ಲರೂ ಕೂಡ ಸಿಕ್ಕಾಕ್ಕೊಂಡಿದ್ದರು. ಅವರನ್ನು ಕರೆತರುವಂಥ ಒಂದು ಕೆಲಸ ಆಗಬೇಕಾಗಿತ್ತು. ಅದು ಇವತ್ತು ನಮ್ಮ ಗೋಕುಲ್ ಕೃಷ್ಣ ನಂಬರನ್ನು ತಗೊಂಡು ನಾನು ನೇರವಾಗಿ ಅವ್ರಿಗೆ ವಾಟ್ಸಪ್ ಕಾಲ್ ಮಾಡಿ ಆಮೇಲೆ ಮಾತಾಡಿದೆ. ಏನಪ್ಪ ಏನು ಸಮಸ್ಯೆ, ನನಗೆ ಏನು ಸಮಸ್ಯೆ ಇಲ್ಲ ಸರ್, ಇನ್ನೂ 3 ದಿವಸಕ್ಕೆ ಆಗೋಂಥ ನಮಗೆ ಫುಡ್ಡೆಲ್ಲ ನನ್ನ ಹತ್ರ ಇದೆ, ಅದಾದಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ದೆ. ಏನಕ್ಕೂ ಎಲ್ಲ ಸರಿ ಹೋಗ್ತದಪ್ಪ, ಏನಕ್ಕೂ ನೀನು ಭಯ ಬೀಳಕ್ಕೆ ಹೋಗ್ಬೇಡ, ಏನೇ ಸಮಸ್ಯೆ ಇರಲಿ, ದುಡ್ಡು ಕಾಸು ಏನಾದ್ರು ಸಮಸ್ಯೆ ಇದ್ದರೂ ಕೂಡ ನನಗೆ ನೇರವಾಗಿ ಕಾಲ್ ಮಾಡು, ಅದೇನಿದ್ರೂ ಕೂಡ ಅದನ್ನು ಸಾಲ್ವ್ ಮಾಡೋಣ, ನೀನು ಧೈರ್ಯವಾಗಿರು, ಒಳ್ಳೆಯದಾಗ್ತದೆ ಅಂತೇಳಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಬೆಂಗಳೂರಿಗೆ ಮನೆಗೆ ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಇವತ್ತು ಬಂದ್ವಿ. ಮಾನೇಕಲ್ ಪಟ್ಟಣದಲ್ಲೇ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಹೋಗಿದ್ದ ನಮ್ಮ ಹುಡುಗ ವಾಪಸ್ ಬಂದಿದ್ದಾನೆ, ತುಂಬ ಸಂತೋಷ ಆಗ್ತಾಯಿದೆ. ನಾವು ಈ ವಿಚಾರ ಗೊತ್ತಾದ ತಕ್ಷಣ ತಮಗೆ ತಿಳಿದಿರಲಿ, ಒಂದು ನಿಮಿಷ ಅಷ್ಟೇ, ಒಂದು ನಿಮಿಷದಲ್ಲಿ ನಮ್ಮ ಶಾಸಕರಿಗೆ ಫೋನ್ ಮಾಡಿ ವಿಚಾರ ಗೊತ್ತಾಗಿದ್ದ ತಕ್ಷಣ ಅವರು ಇಮ್ಮಿಡಿಯೇಟ್ ಅವ್ರಿಗೆ ಕಾಲ್ ಮಾಡಿ, ವಾಟ್ಸಪ್ ಕಾಲ್ ಮಾಡಿ ಅವ್ರಿಗೆಲ್ಲ, ಅವ್ರಿಗೆ ಮತ್ತು ಅವ್ರ ಮಕ್ಕಳಿಗೆಲ್ಲ ಮತ್ತು ಅವ್ರ ಫ್ಯಾಮಿಲಿಗೆಲ್ಲ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಹಾಗಾಗಿ ಅವರು ಅವರ ಪೇರೆಂಟ್ಸು ನಮ್ಮ ಶಾಸಕರು ನಮ್ಮ ಮನೆಗೆ ಬರಲೇಬೇಕು ಅಂತ ನೆನ್ನೆ ಕಾಲ್ ಮಾಡಿದರು. ಅದಕ್ಕಾಗಿ ಬಂದು ಅಟ್ಲೀಸ್ಟ್ ಅವ್ರಿಗೊಂದು ಧೈರ್ಯ ತುಂಬ ಕೆಲಸ ಮಾಡಲಿ ಅಂತ ನಾನು ಕೇಳಿಕೊಂಡೆ. ಶಾಸಕರು ಬಂದಿದ್ದಾರೆ, ತುಂಬ ಸಂತೋಷ ಆಗ್ತಾ ಇದೆ. ಆ ಹುಡುಗ ನಮ್ಮ ಆನೇಕಲ್ಗೆ ಬಂದಿರೋದು ಅದರ ಎಲ್ಲರಿಗೂ ಖುಷಿ ತರುವಂಥ ವಿಚಾರ ಅಂತ ಹೇಳ್ತೇನೆ. ದಿನ ನಮ್ಮ ಆನೇಕಲ್ ತಾಲೂಕಿನ ಆನೇಕಲ್ ಪಟ್ಟಣದ ಗೋಕುಲ್ ಕೃಷ್ಣ ಅವರು ಏನು ಉಕ್ರೇನ್ನ ದೇಶಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೊರಟಿದ್ರು. ಈ ಯುದ್ಧ ಆದಂಥ ಸಂದರ್ಭದಲ್ಲಿ, ತೊಂದರೆ ಆದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವ್ರಿಗೆ ನಿರಂತರ ಸಂಪರ್ಕದಲ್ಲಿದ್ದು ಮತ್ತು ಇಲ್ಲಿ ಬರೋ ತನಕ ಅವರ ದಿನ ಸಂಪರ್ಕದಲ್ಲಿದ್ದು ಮತ್ತು ಎಲ್ಲ ಅಧಿಕಾರಿಗಳ ಒಂದು ಸಹಾಯ ತಗೊಂಡು ಇವತ್ತು ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡೋದಕ್ಕೆ ಶಾಸಕರು ಬಂದಿದ್ದಾರೆ. ಒಳ್ಳೆಯದಾಗಲಿ, ಆ ಹುಡುಗ ಆರೋಗ್ಯವಾಗಿ ಬಂದಿದ್ದಕ್ಕೆ ಎಲ್ರಿಗೂ ಖುಷಿ ಆಯಿತು. ಮತ್ತು ಹಲವಾರು ವಿದ್ಯಾರ್ಥಿಗಳು ನಮ್ಮ ಆನೇಕಲ್ ತಾಲೂಕಿನವರು ಮತ್ತು ನಮ್ಮ ದೇಶದ ಹಲವಾರು ವಿದ್ಯಾರ್ಥಿಗಳು ಈಗಾಗಲೇ ಬಂದಿದ್ದಾರೆ, ಇನ್ನೂ ಬರೋರಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಯಾರಿಗೂ ಏನು ತೊಂದರೆ ಆಗದೆ ಬರಲಿ ಅಂತೇಳಿ ನಾವು ಈ ತಾಯಿ ಭಾರತಾಂಬೆನ ಕೇಳಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ಸ್ ಎಲ್ಲದಕ್ಕೂ ಈ ಥರ ನಮ್ಮನ್ನು ಲೈಕ್ ನಮ್ಮ ಪೇರೆಂಟ್ಸ್ಗೆ ಸ್ವಲ್ಪ ಧೈರ್ಯ ತುಂಬಿದ್ದಕ್ಕೆ. ಆ್ಯಂಡ್ ಬಿಕಾಸ್ ಆಫ್ ಯುವರ್ ಲವ್ ಆ್ಯಂಡ್ ಕನ್ಸೆಂಟ್ ಐ ಆಮ್ ಸೇಫ್ ಹಿಯರ್ ಟುಡೇ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಇಂಡಿಯನ್ ಎಂಬೆಸಿ ಆ್ಯಸ್ ವೆಲ್ ಆ್ಯಸ್ ಆ್ಯಂಡ್ ಅವರ್ ಕನ್ಸೆಂಟ್.